ಹಾಯ್ ಗಾಯ್ಸ್, ವೆಲ್ಕಮ್ ಟು ಕೆ ಎಮ್ ಗೇಮಿಂಗ್ 17. ಇವತ್ತು ಹೊಸ ವೀಡಿಯೋ ಬಿಡ್ತೀನಿ, ಅದು GTA 5 ಕನ್ನಡದಲ್ಲಿ. ಗಾಯ್ಸ್, ಎಷ್ಟೋ ದಿನ ಆದಮೇಲೆ ನಾವು ಜಿಮ್ಮಿ ಕ್ಯಾರೆಕ್ಟ್ರಲ್ಲಿ ಬಂದಿದ್ದೀವಿ. ಆದರೆ ನಮ್ಮ ಜಿಮ್ಮಿ ನೋಡಿ, ಅವ್ನು ಕಾರ್ನೂ ತಂದುಬಿಟ್ಟಿದ್ದಾನೆ. ಬನ್ನಿ, ಇನ್ನು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಗಾಯ್ಸ್, ಈಗ ನಾವು ಫಸ್ಟ್ ಆಫ್ ಆಲ್ ಹೋಗ್ತಾ ಇರೋದು ನಮ್ಮ ಜಿಮ್ಮಿಯವ್ರ ಫ್ರೆಂಡ್ ಮನೆಗೆ. ಏನಕ್ಕಂತ ನಿಮಗೆ ಅವ್ರ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬನ್ನಿ, ನಿಮ್ಗೆ ಇಲ್ಲೇ ಲೆಫ್ಟಲ್ಲಿ ಕಾಣ್ತಿದೆಯಲ್ಲ, ಅದೇ ಅವ್ರ ಮನೆ. ಗಾಯ್ಸ್, ಈಗ ಎಲ್ಲಿ ಪಾರ್ಕ್ ಮಾಡೋದೆ ಅದೊಂದು ತಲೆ ನಾವು. ಈಗ ಅವ್ರ ಮನೆ ಒಳಗೆ ಪಾರ್ಕ್ ಮಾಡೋಣ. ಬನ್ನಿ, ಇಲ್ಲೆಲ್ಲರೂ ಆಚೆ ಪಾರ್ಕ್ ಮಾಡಿದ್ರೆ ಪೊಲೀಸ್ ಅವ್ರ ಕಾಟ, ಬಂದು ಗಾಡಿನ ಇಟ್ಕೊಂಡು ಹೋಗ್ಬಿಡ್ತಾರೆ. ಓ ಗಾಯ್ಸ್, ಇಲ್ಲೂ ಜಾಗ ಇಲ್ಲ. ಅವ್ರದ್ದು ಇನ್ನೊಂದು ಗೇಟ್ ಇದೆ ಗಾಯ್ಸ್, ಅಲ್ಲಿಂದ ನಿಲ್ಸೋಣ, ಬನ್ನಿ. ಮತ್ತು ಗಾಯ್ಸ್, ಓಮ್ ಗೇಮಿಂಗ್ ಅಂತ ಒಂದು ಚಾನಲ್ ಇದೆ, ಅವರು GTA 5 ವೀಡಿಯೋಸ್ ಎಲ್ಲ ಬಿಡ್ತಾ ಇದ್ದಾರೆ. ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ನಾ ಶುರು ಮಾಡೋಣಂತೆ. ಗಾಯ್ಸ್, ಇದು ಇನ್ನೊಂದು ಗೇಟ್ ಗಾಯ್ಸ್, ಫ್ರಂಟ್ ಗೇಟು, ಮೇನ್ ಗೇಟು. ಬನ್ನಿ, ಇಲ್ಲಿಂದ ಒಳಗಡೆ ಹೋಗಿ ಪಾರ್ಕ್ ಮಾಡೋಣಂತೆ ಗಾಡಿನ. ಗಾಯ್ಸ್, ಒಳಗಡೆ ಏನಿದೆ ಗಾಯ್ಸ್ ನೋಡಿ, ಗಾರ್ಡನ್ನು ಮತ್ತು ಒಳಗಡೆ ಮರ, ತಂಪು ಗಾಳಿ ಆರಾಮಾಗಿ ಬರುತ್ತೆ ಇವ್ರಿಗೆ, ಇವ್ರಿಗೇನು ಚಿಂತೆನೇ ಇಲ್ಲ. ಮತ್ತು ನೋಡಿ ಗಾಯ್ಸ್, ರೋಲ್ಸ್ ರಾಯ್ಸು ಇವತ್ತು ಬೆಳಗ್ಗೆ ಡಿಲವರಿ ಆಗಿದ್ದು, ಅದಕ್ಕೆ ನಮ್ಮ ಫ್ರೆಂಡ್ ಕರೆದಿದ್ದು, ನಮ್ಮ ಜಿಮ್ಮಿ ಫ್ರೆಂಡು. ಇಲ್ಲೇ ಇದ್ದಾನಲ್ಲ ಜಿಮ್ಮಿ ಫ್ರೆಂಡು, ಗ್ರೀನ್ ಕಲರು ಮತ್ತು ವೈಟ್ ಕಲರ್. ನಿಮಗೆ ವೈಟ್ ಕಲರ್ ಯಾರಂತ ಗೊತ್ತೇ ಇದೆ. ಬನ್ನಿ, ಇವನ್ ಕಾರ್ ಇನ್ನೊಂದು ಕಾರ್ ಇದು, ಮುಂಚೆನೇ ಇತ್ತು ರೋಲ್ಸ್ ರಾಯ್ಸು, ಇವತ್ತು ಡಿಲವರಿ ಆಗಿದ್ದು ಹೊಸ ಕಾರು. ಬ್ಲ್ಯಾಕ್ ಕಲರೇ ತೊಗೊಂಡಿದ್ದಾನೆ, ಏನಕ್ಕಂತ ಗೊತ್ತಿಲ್ಲ. ಅವನು ಗ್ರೀನ್ ಕಲರ್ ಇದ್ದಾನಲ್ಲ, ಅವನು ಈ ಮನೆ ಓನರು, ಅಂದರೆ ಇವ್ರ ಪಪ್ಪ ಈ ಮನೆ ಓನರು, ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು, ಲಾಸ್ ಏಂಜಲೀಸಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. ಅದಕ್ಕೋಸ್ಕರ ಇಂಥ ಕಾರ್ಗಳೆಲ್ಲ ಅವ್ರಿಗೆ ಕಾಮನ್ನು. ಬನ್ನಿ, ಇನ್ನು ಓಯ್ ರೆಡಿ ಆಗಿರೋ, ಬೇಗ ಹೋಗೋಣ, ಟೈಮ್ ಆಯಿತು. ಗಾಯ್ಸ್, ಈಗ ಎಲ್ಲೋ ಹೋಗೋದಿದೆ, ಅದಕ್ಕೋಸ್ಕರ ಬನ್ನಿ. ಅವ್ರಿಗೂ ರೆಡಿ ಆಗೋ ಅಷ್ಟರಲ್ಲಿ ನಾವು ನಿಮಗೆ ಮನೆ ಟೂರ್ ತೋರಿಸ್ತೀನಿ. ಮನೆ ಟೂರ್ ಅಂದರೆ ಬರೀ ಆಚೆಗಡೆ ಮಾತ್ರ, ಒಳಗಡೆ ಎಲ್ಲ ಏನಿಲ್ಲ. ಬನ್ನಿ, ನಿಮಗೆ ಈಗ ತೋರಿಸ್ತೀನಿ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ನೋಡಿ ಗಾಯ್ಸ್, ಹೆಂಗಿದೆ. ಇವರಿಗೆಲ್ಲ ಕಾಮನ್ ಬಿಡಿ ಗಾಯ್ಸ್, ಯಾಕಂದರೆ ಮೊದಲೇ ಬಿಸ್ನೆಸ್ ಮ್ಯಾನ್ ಅಲ್ವ ಅವ್ರ ಪಪ್ಪ, ಇದೆಲ್ಲ ಅವ್ರಿಗೆಲ್ಲ ಕಮ್ಮಿನೇ. ಇನ್ನೂ ದೊಡ್ಡ ಮನೆನೇ ಕಟ್ಬೋದವರು. ನಮ್ಮ ಜಿಮ್ಮಿಗೆ ರಿಚ್ ಪರ್ಸನ್ಸೇ ಫ್ರೆಂಡ್ಸು, ಯಾಕಂದರೆ ಗೊತ್ತಲ್ಲ ನಮ್ಮ ಜಿಮ್ಮಿ ಮುಂಚೆನೇ ಹೆಂಗಂತ. ಬನ್ನಿ, ಇನ್ನು ಹೋಗೋಣ ಅಂತೆ. ಇನ್ನೂ ಸ್ವಲ್ಪ ಇಲ್ಲೆಲ್ಲ ಇದೆ, ಇದೇನಂದರೆ ಇನ್ನೊಂದು ಬಾಗಿಲು ಇದು. ಈ ಕಡೆ ಏನಾದ್ರು ಬರಬೇಕಂದ್ರೆ ನಿಮಗೆ ಮೇನ್ ಬಾಗಿಲು ತೋರಿಸ್ತೀನಿ ರೀ. ಇಲ್ಲೇ ನೋಡಿ ಗಾಯ್ಸ್, ಎದುರುಗಡೆನೇ ಗೋಲ್ಫು, ಯಾವಾಗ ಬೇಕಾವಾಗ ಬಂದು ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಬರ್ಬೋದವರು, ಅವ್ರಿಗೇನು ಚಿಂತೆನೇ ಇಲ್ಲ. ಬನ್ನಿ, ಇನ್ನು ಕರಿತಾ ಇದ್ದಾರೆ ಅವಲಿಂದ, ಬಾರೋ ರೆಡಿ ಆಗಾಯ್ತು ಎಲ್ಲನೂ ಅಂತ. ಬನ್ನಿ, ಇನ್ನೆಲ್ಲ ರೆಡಿ ಆಗಾಯ್ತಂತೆ, ಇನ್ನು ಹೊರಡೋದು ಮಾತ್ರ ಬಾಕಿ ಇರೋದು. ನಿಮಗೆ ಮೇನ್ ಬಾಗಿಲು ತೋರಿಸ್ತೀನಿ ಅಂದನಲ್ಲ, ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಓ ಗಾಯ್ಸ್, ಇವನು ರೆಡಿ ಆಗಿದ್ದಾನಾಗಲೇ. ಬನ್ನಿ, ರೆಡಿ ಆದನ ಕರೆಕ್ಟಾಗಿ ಕೇಳೋಣ. ಗಾಯ್ಸ್, ಇನ್ನೂ 15 ನಿಮಿಷ ಬರ್ತೀನಿ, ನೀವು ಹೋಗ್ತಾ ಇರ್ರಿ ಅಂತಂದ. ಇಲ್ಲೇ ಇದೆ ನೋಡಿ ಗಾಯ್ಸ್, ಮೇನ್ ಬಾಗಿಲಿದು. ಆದರೂ ಇವನು ಯಾಕೋ ಹಿಂದೆ ಕೂತ್ಕೊಂಡ, ಏನಕ್ಕಂತ ಗೊತ್ತಿಲ್ಲ. ಇನ್ನು ಹೋಗೋಣ ಅಂತೆ. ಬನ್ನಿ, ಮೇನ್ ಬಾಗಿಲು ತೋರಿಸ್ತೇನೆ ನಿಮಗೆ, ಬೇಗ ಬಾರು ಅಂತ ಹೇಳ್ತಾ ಇದ್ದಾನೆ ನಮ್ಮ ಜಿಮ್ಮಿ. ಆಯಿತು, ಹೋಗಿರು, ಬರ್ತೀನಿ ಅಂತ ಅಂತವನೆ. 15 ನಿಮಿಷ ಅಂದರೆ ಲೇಟೇ ಆಗುತ್ತೆ ಅವ್ನು ಬರೋ ಅಷ್ಟರಲ್ಲಿ, ಇನ್ನು ತುಂಬ ದೂರ ಹೋಗೋದಿದೆ. ಏನಕ್ಕಂದರೆ ಆಚೆ ಹೋಗ್ತಿರೋದು, ನಮ್ಮ ಜಿಮ್ಮಿಯವ್ರ ಫ್ರೆಂಡು ಹೊಸ ಕಾರ್ ತೊಗೊಂಡಿದ್ದಾನಲ್ಲ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಅವ್ರು ಬರೋವರೆಗೂ ಕಾಯ್ಕೊಂಡು ಕುತ್ಕೋಬೇಕೀಗ, ಎಷ್ಟೊತ್ತಾಗುತ್ತೋ ಏನೋ. ನಮ್ಮ ಲಾಸ್ ಏಂಜಲೀಸ್ ಸಿಟಿದು ಟ್ರಾಫಿಕ್ಕು ಸಾಕಾಗಿ ಹೋಗ್ಬಿಡುತ್ತೆ ಗಾಯ್ಸ್, ಆ ಟ್ರಾಫಿಕ್ಕಲ್ಲಿ ನಿಂತ್ಕೊಳ್ಳೋ ಅಷ್ಟಲ್ಲೇ ಸಾಕಾಗಿ ಹೋಗುತ್ತೆ. ಬನ್ನಿ, ಈಗ 15 ನಿಮಿಷ ಅಂದಿದ್ದಾನೆ, ಎಷ್ಟೊತ್ತು ಮಾಡ್ತಾನಂತ ನಮಗಂತೂ ಗೊತ್ತಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕಾಯೋಣ, ಬರಲಿಲ್ಲ ಅಂದರೆ ಅವ್ನ ಮನೆಗೆ ಹೋಗಿ ಹೇಳ್ಕೊಂಬರೋಣ ಅವನ್ನ. ಗಾಯ್ಸ್, ಅಂತೂ ಇಂತೂ ಬರ್ತಿದ್ದಾನೆ, 15 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಮಾಡಿದ್ದಾನೆ. ಸಖತ್ ಸಿಟ್ಟು ಬರ್ಸವನೀಗ ಅವನು, ಅಂತೂ ಇಂತೂ ಬಂದನಲ್ಲ, ಸಾಕು ಬನ್ನಿ ಇನ್ನು ಹೋಗೋಣ ಅಂತೆ. ಈಗ ನಾವು ಹೋಗ್ತಿರೋ ಡೆಸ್ಟಿನೇಷನು ಇಲ್ಲಿಂದ 300 ಕಿಲೋಮೀಟರ್ಸ್ ಇದೆ, ಬನ್ನಿ ಹೋಗೋಣ ಅಂತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಡೆಸರ್ಟ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಬರೀ ಮಣ್ಣಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕಂತ ಗೊತ್ತಿಲ್ಲ. ಜಿಮ್ಮಿ ಮತ್ತು
ನಮ್ಮ ಜಿಮ್ಮಿ ಫ್ರೆಂಡು, ನಿಮಗೆ ಗೊತ್ತಲ್ಲ ಬಿಸ್ನೆಸ್ ಮ್ಯಾನ್ ಅವ್ರ ಮಗ, ಅವರು ಪ್ಲ್ಯಾನ್ ಮಾಡಿರೋದು ಏನಕ್ಕಂತ ಗೊತ್ತಿಲ್ಲ. ಬನ್ನಿ ಹೋಗೋಣ ಅಂತ ಹೇಳಿಗೆ, ಬೇಗ ಬೇಗ ಹೋಗಬೇಕು. ಮತ್ತು ಟ್ರಾಫಿಕ್ಕು ಜಾಮು ಎಲ್ಲ ಇರುತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ನಾವೇನಾದ್ರು ನಿಧಾನಕ್ಕೆ ಹೋದರೆ. ಅದಕ್ಕೋಸ್ಕರ ಟ್ರಾಫಿಕ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಜಿಮ್ಮಿ. ಅವ್ನು ಮೊದಲೇ ಗೊತ್ತಲ್ಲ ಕಿರಾತಕ, ನಮ್ಮ ಜಿಮ್ಮಿ ಎಲ್ಲೂ ನಿಲ್ಲಲ್ಲ. ಈಗೇನಾದ್ರು ನಿಂತರೆ ಅದು ಒಳ್ಳೆ ಅದ್ಭುತ. ಎಲ್ಲಪ್ಪ ಬಾರಪ್ಪ ಬೇಗ, ಎಲ್ಲಿ ಗಾಯ್ಸ್ ಎಲ್ಲೋದ ಅವನು? ಓ ಗಾಯ್ಸ್ ಸಿಗ್ನಲಲ್ಲಿ ಸಿಗಾಕೊಂಡವನೇ. ಓ ನುಗ್ಗಿಸ್ಕೊಂಬಂದ ನೋಡ್ರಿ ಗಾಯ್ಸ್ ನಮ್ಮ ಜಿಮ್ಮಿ ಥರನೇ. ಮೊದಲೇ ಹೊಸ ಗಾಡಿ, ಎಲ್ಲರೂ ಟಚ್ ಆದರೆ ಅವ್ರ ಮನೇಲಿ ತೊಗೊಂಡು ಹೊಡಿತಾರೆ. ಅವನಿಗಂತಾನೆ ಕೊಡಿಸಿರೋದು ಗಾಡಿ. ಬನ್ನಿ ಇನ್ನು ಹೋಗೋಣ ಅಂತೆ, ಟೈಮ್ ಆಗಿದೆ ತುಂಬ, ಬೇಗ ಬಾರು. ಇಬ್ಬರೂ ಸೇರಿ ಪ್ಲ್ಯಾನ್ ಮಾಡಿರೋದು ಅಷ್ಟು ದೂರ ಹೋಗ್ಬೇಕಂತ. ಇಲ್ಲೇ ಎಲ್ಲೂ ಜಾಗ ಇಲ್ಲ ಆ ಥರ, ಡೆಸರ್ಟ್ ಇರೋ ಥರ. ಅವನಿಗೂ ಅವನ ಕಾರು ಹೆಂಗಿದೆ ಅಂತ ಟೆಸ್ಟ್ ಮಾಡಬೇಕಂತ ಆಸೆ. ನಮ್ಮ ಜಿಮ್ಮಿಗೆ ಸುಮ್ಮನೆ ಬಿಡ್ತಾನ, ಅವನ ಕಾರನ್ನೂ ಅವನಿಗೆ ಆಸೆ ಇರೋಲ್ವ ಟೆಸ್ಟ್ ಮಾಡಬೇಕಂತ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರಲ್ಲಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು 1K ಬೇಗ ರೀಚ್ ಮಾಡಿಸಿ ಗೈಸ್. 1K ಇಸ್ ಮೈ ಡ್ರೀಮ್, ಬೇಗ ಬೇಗ ರೀಚ್ ಮಾಡಿಸಿ 1K. ಈಗ ನಮ್ಮ ಜಿಮ್ಮಿ ಹೆಂಗೆಂಗೆ ಹೋಗ್ತಾಯಿದ್ದಾನೆ ನೋಡ್ರಿ, ಎಲ್ಲೂ ನಿಲ್ಲಿಸಲ್ಲ ಇನ್ನು ನಂಗೆ ಗೊತ್ತು. ಯಾಕಂದರೆ ಯಾವತ್ತೂ ಅವನು ಟ್ರಾಫಿಕ್ ರೂಲ್ಸ್ನ ಪಾಲಿಸಿಲ್ಲ. ಮೊದಲೇ ಅವನಿಗೂ ಹೇಳ್ಕೊಟ್ಬಿಟ್ಟಿದ್ದಾನೆ ಈ ಥರ ನುಗ್ಗಿಸ್ಕೊಂಬಾ ಅಂತ. ಏನಕ್ಕೆ ಹೇಳ್ಕೊಟ್ನೋ ಏನೋ, ಯಾಕಂದ್ರೆ ಮೊದಲೇ ಹೊಸ ಗಾಡಿ ನೋಡ್ರಿ, ಹೆಂಗೆ ಬರ್ತವನು ಏನು ಸ್ಪೀಡಾಗೆ. ಯಪ್ಪ ಸಿನಿಮ್ಯಾಟಿಕ್ ಶರ್ಟು ನೋಡ್ರಿ ಗೈಸ್ ಸ್ವಲ್ಪ. ಗೈಸ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, 1K ರೀಚ್ ಮಾಡಿಸಿ. ಈಗ ಸದ್ಯಕ್ಕೆ 900 ರೀಚ್ ಆಗೋಣ. 821 ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್ ಗೈಸ್, ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ದಕ್ಕೆ. ಬನ್ನಿ ಬೇಗ ಬೇಗ ಹೋಗೋಣ ಅಂತೆ. ಮೇನ್ ರೋಡ್ ಸಿಕ್ಕಿದ್ರೆ ಸಾಕು, ಆರಾಮಾಗಿ ಚೆಚ್ಕೊಂಡು ಹೋಗ್ಬೋದು. ನಮ್ಮ ಜಿಮ್ಮಿ ಬಗ್ಗೆ ಗೊತ್ತಲ್ವಾ ನಿಮಗೆ, ಹೆಂಗೆ ಓಡಿಸ್ತಾನೆ ಗಾಡಿ ಅಂತ. ಅಂತೂ ಇಂತೂ NH ಬಂತು, ಇನ್ನು ಸ್ಪೀಡಾಗಿ ಹೋಗ್ಬಿಡೋದಷ್ಟೇ ಬಾಕಿ. ಇನ್ನು ಹೆಂಗೆ ಹೋಗ್ತಾನಂತ ನೋಡಿ ಗೈಸ್ ನಮ್ಮ ಜಿಮ್ಮಿ. ಸಿನಿಮ್ಯಾಟಿಕ್ ಶಾರ್ಟ್ ಹಾಕ್ತಾನೀಗ ಸದ್ಯದ್ರಲ್ಲೇ ನೋಡಿ. ಮತ್ತು ನಿಮಗೆ ನಮ್ಮ ಮೈಕಲ್ ಸೀರೀಸು ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಿಮಗೆ ಇಷ್ಟ ಆಗ್ತಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇನ್ನು ಹೋಗೋಣ ಅಂತೆ. ನೋಡ್ರಿ ಇಲ್ಲಿ ಹೈವೇದಲ್ಲೂ ಟ್ರಾಫಿಕ್ಕು, ಹಿಂಗೆ ಅಡ್ಡಡ್ಡನೇ ಬರ್ತಾರೆ ನಮ್ಮ ಮೈ. ಗೊತ್ತಲ್ಲ ನಮ್ಮ ಜಿಮ್ಮಿ ನೋಡ್ರಿ ಹೆಂಗೆ ನುಗ್ಗಿಸ್ಕೊಂಡು ಹೋಗ್ತಾನೆ, ಸುಮ್ಮನೆ ಅಲ್ಲ ಮೊದಲೇ. ಈಗ ಸಿನಿಮ್ಯಾಟಿಕ್ ಶರ್ಟ್ ಅಂತೂ ಇಂತೂ ಹಾಕ್ದ ನೋಡಿ. ಹೆಂಗಿದೆ ಗಾಯ್ಸ್ ಸಿನಿಮ್ಯಾಟಿಕ್ ಶರ್ಟಲ್ಲಿ ಹೆಂಗೆ ಕಾಣತ್ತೆ ಗಾಡಿ ಅಂತೂ ಸಕ್ಕದಾಗಿ ಕಾಣತ್ತೆ. ನಿಧಾನಕ್ಕೆ ಹೋಗೋ ನಮ್ಮ ಜಿಮ್ಮಿಗೇನು, ಏನೇ ಆದರೂ ಮತ್ತೆ ಸರ್ವಿಸ್ ಮಾಡ್ಸೋಕ್ಕವರಪ್ಪ ಇದ್ದಾರಲ್ಲ, ಅದಕ್ಕೋಸ್ಕರ ನುಗ್ಗಿಸ್ಕೊಂಡು ಹೋಗ್ತಾನೆ. ಅವನಿಗೇನು ಚಿಂತೆನೇ ಇಲ್ಲ. ಮತ್ತು ಇನ್ನೊಬ್ಬ ಫ್ರೆಂಡ್ ಇದ್ದಾನಲ್ಲ, ಅವನ ಹೆಸರು ಜಿಮ್ಮಿನೇ ಗಾಯ್ಸ್. ಅವನಿಗೆ ನಿಮಗೆಲ್ಲ ಗೊತ್ತೇ ಇದೆ, ಮಿಷಿನ್ಸಲ್ಲೆಲ್ಲ ಬಂದಿದ್ದಾನೆ ಅವನು. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಇನ್ನು 120 ಇದೆ ಗಾಯ್ಸ್ ಆ ಡೆಸ್ಟಿನೇಷನ್ಗೆ. ಇನ್ನು ಎಲ್ಲಿದ್ದಾನೋ ಇಲ್ವೋ ಗೊತ್ತಿಲ್ಲ ಇವನು, ಬೇಗ ಬಾರೋ ಟೈಮ್ ಆಗಿದೆ ಆಗಲೇ. ಇಲ್ಲೇ ಸ್ವಲ್ಪ ಪಾರ್ಕ್ ಮಾಡೋಣ ಸೈಡಲ್ಲೇ ಅವನು ಬರೋವರೆಗೂ, ಯಾಕಂದರೆ ಅವನಿಗೆ ದಾರಿ ಗೊತ್ತಿಲ್ಲ. ಈಗ ಫಾರಿನ್ ರಿಟರ್ನ್ ಗಾಯ್ಸ್ ಅವನು. ಹುಯ್ಯುಯ್ಯುಯ್ ಸದ್ಯ ಇಬ್ಬರು ಗಾಡಿಗೂ ಏನೂ ಆಗಿಲ್ಲ, ನನ್ನ ಗಾಡಿಗೆ ಸ್ವಲ್ಪ ಲೈಟಾಗಿ ಟಚ್ ಆಯಿತು. ಇರಲಿ ಬಿಡಿ, ನಮ್ಮ ಅಜ್ಜಿ ಮೈಕಲ್ ಇದ್ದಾನಲ್ಲ ಸರಿ ಮಾಡಿಸ್ತಾನೆ. ಬನ್ನಿ ಇನ್ನು ಹೋಗೋಣ ಅಂತೆ. ಇನ್ನೇನು ಸ್ವಲ್ಪ ಹತ್ರ ಬಂತು, ಇಲ್ಲೇ ಫ್ಲೈಓವರ್ ಮೇಲೆ ಹೋಗಬೇಕು. ಇಲ್ಲೇ ರೈಟಲ್ಲಿದೆ ಫ್ಲೈಓವರು, ಫ್ಲೈಓವರ್ ಹತ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ ಅಂತೆ. ಬಂತು ನೋಡಿ ಅಂತೂ ಇಂತೂ ಫ್ಲೈಓವರು. ನಾವು ಫಸ್ಟ್ ಆಫ್ ಆಲ್ ಈಗ ಎಲ್ಲಿ ಅಂದರೆ ನಮ್ಮ ಟ್ರಾವರ್ ಊರು ಗೈಸ್, ಟ್ರಾವರ್ ಊರು ಹತ್ರ ಹತ್ರನೇ ಅದು. ಯಾಕಂದರೆ ಅವನ ಊರು ಫುಲ್ಲು ಡೆಸರ್ಟ್ ಸಿಟಿನೇ, ಎಲ್ಲಿ ಹೋದರೂ ಡೆಸರ್ಟೇ. ಅವನು
ಎಲ್ಲೂ ಕರೆಕ್ಟಾಗಿ ಈ ಥರ ನಮ್ಮ ಲಾಸೆಂಟೋ ಸಿಟಿ ಥರ ಏನೂ ಇಲ್ಲ, ಅಲ್ಲಿ ಡೆಸರ್ಟೇ ಇದೆ, ಅದಕ್ಕೆ ಈ ಕಡೆ ಬರ್ತಿದ್ದಾರೆ ಅವರು. ಇಲ್ಲೇ ಇನ್ನೇನು ಹತ್ರ ಬಂತು, ಮುಂದೆಗಡೆ ಲೆಫ್ಟ್ ತೊಗೋಬೇಕು. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ನೋಗೋಣ ಎಲ್ಲಿದ್ದಾನಪ್ಪ ಇವನು, ಕಾಣಿಸ್ತಾನೇ ಇಲ್ಲ. ಇರಿ ಹಿಂದೆ ನೋಡೋಣ ಸ್ವಲ್ಪ. ತೂ ಗಾಯ್ಸ್ ಜಸ್ಟ್ ಮಿಸ್ಸು, ಗಾಡಿ ಗುದ್ದೆ ಬಿಡ್ತಿದ್ದ. ಎಲ್ಲಪ್ಪ ಅವನೇ ಕಾಣ್ತಾ, ಹಾಂ ಬಂದ ಬಂದ, ಬನ್ನಿ ಹೋಗೋಣ ಅಂತೆ. ಬಂದ ಅಂತೂ ಇಂತೂ ಬಂದ. ಇವನೇಕೋ ನಿಂತೆ ಬಿಟ್ಟವನೇ ಸೈಡಲ್ಲಿ. ಇಲ್ಲೇ ರೈಟ್ ಹೋಗ್ಬೇಕು ನೋಡಿ ಗಾಯ್ಸ್. ಈ ಜಾಗ ಎಷ್ಟು ನೋಡೇ ಇರಲಿಲ್ಲ, ಅದಕ್ಕೆ ಈ ಜಾಗಕ್ಕೆ ಬಂದಿರೋದು. ಇದ್ಯಾವುದೋ ಹೊಸ ಜಾಗ ಅನ್ಸತ್ತೆ ಗಾಯ್ಸ್, ನಾವು ಯಾವತ್ತೂ ಈ ಕಡೆ ಬಂದೇ ಇಲ್ಲ. ಇಲ್ಲೇ ಪಾರ್ಕ್ ಮಾಡೋಣ ಬನ್ನಿ. ಅವನು ಇನ್ನೇನು ಬಂದು ಪಾರ್ಕ್ ಮಾಡ್ತಾನೆ ಗಾಡಿನ. ನಿಧಾನಕ್ಕೆ ಬಾರೋ ಸ್ವಲ್ಪ. ಅವನಿಗೇನೋ ಆ ಕಡೆ ಏನೋ ಒಂದು ರೌಂಡ್ ಸುತ್ತಾಕೊಂಬಂದು ನಿಲ್ಲಿಸ್ತೀನಿ ಅಂತ ಅಂದ. ಗಾಯ್ಸ್ ಅಂತೂ ಇಂತೂ ಹೆಂಗೆಂಗಿದೆ ಅಂತ ಎಲ್ಲ ನೋಡ್ಕೊಂಬಂದಿದ್ದೀವಿ. ಬನ್ನಿ ಇನ್ನು ಗಾಡಿ ತೊಗೊಂಡು ಹೋಗೋಣ ಅಂತೆ. ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ. ನಮ್ಮ ಗಾಡಿ ತರ್ಬೋದಾ ಅಂತ ಈಗ ನೋಡ್ತಿದ್ದಾನೆ ನಮ್ಮ ಜಿಮ್ಮಿ. ತರ್ಬೋದು, ಹಂಗೇನಿಲ್ಲ, ಅಷ್ಟೊಂದೇನು ಕೆಡ್ದಾಗೇನಿಲ್ಲ. ಬನ್ನಿ ಫಸ್ಟು ನಮ್ಮ ಜಿಮ್ಮಿ ಗಾಡಿಯಿಂದನೇ ಶುರು ಮಾಡೋಣ, ಯಾಕಂದರೆ ಅವನು ಹೊಸ ಗಾಡಿ. ಫಸ್ಟು ನಮ್ಮ ಗಾಡಿ ನುಗ್ಗಿದ್ರೆ ಸಾಕು, ಅವನ ಗಾಡಿ ಆಮೇಲೆ ಟೆಸ್ಟ್ ಮಾಡೋಣ ಅಂತೆ. ಬೇಗ ಬಂದು ಹತ್ಕೊಳ್ಳಪ್ಪ. ಇವನಿಗೆ ಏನಂತ ಹೆಸರಿಡ್ಬೇಕಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇನ್ನು ಹೋಗೋಣ ಅಂತೆ. ನೋಡಿ ಹೆಂಗಿದೆ, ಕೆಟ್ಟದಾಗಿದೆ ರೋಡಂತೂ. ನಮ್ಮ ಜಿಮ್ಮಿದು ನಿಮಗೆ ಗೊತ್ತು, ಆಫ್ ರೋಡಿಂಗ್ದೆ ಗಾಡಿ ಇದು, ಅಂದರೆ ಎರಡು ಕಡೆಯೂ ನಡೆಯತ್ತೆ ಈ ಗಾಡಿ. ಈಗ ಹಿಂಗೆ ಹೋಗೋಣ ಬನ್ನಿ. ನೋಡಿ ನಾ ಹೇಳಿಲ್ವಾ, ಡೆಸರ್ಟ್ ಕಡೆಯೇ ಬಂದಿರೋದು ಅವ್ರು, ಮೇನು ಇಲ್ಲಿಗೆ ಬರಬೇಕಂತಲೇ ಬಂದಿದ್ದು. ಬರೋ ಅಷ್ಟಲ್ಲಿ ಸಾಯಂಕಾಲ ಆಗೋಯಿತು, 5 ಗಂಟೆ ಈಗ ಟೈಮು. ಇವರು ಏನು ಏನು ಮಾಡ್ತಾರಂತ ನಮಗೂ ಇನ್ನೂ ಗೊತ್ತಿಲ್ಲ. ಈಗ ಬನ್ನಿ, ಗಾಡಿನ ಟೆಸ್ಟ್ ಮಾಡಬೇಕಂತ ತಂದಿದ್ದಾನೆ. ಗಾಡಿ ಅಂತೂ ಸಖತ್ ಗಲೀಜಾಗಿ ಹೋಗಿದೆ, ಕೆಸರು ಅದು ಇದು ಎಲ್ಲ ಹತ್ತಿದೆ ನೋಡಿ. ಇದೇನೋ ಬೆಟ್ಟದ ಮೇಲೆ ಹೋಗಂಗಿದೆ ಗೈಸ್, ಇಷ್ಟೇ ಹೋಗೋದಿದು. ಬನ್ನಿ ಇಳಿಯೋಣ ಸ್ವಲ್ಪ ನೋಡಿ. ಓ ಗೈಸ್, ಹಿಂದೆಗಡೆ ಟ್ರೈನ್ ಹೋಗ್ತಿದೆ ನೋಡಿ, ಗೂಡ್ಸು ಟ್ರೈನು. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ, ಟಾಟಾ, ಶುಭ ದಿನ ಗೈಸ್.